ಎಲ್ಲರಿಗೂ ಸ್ವಾಗತ. ಕೆಜೆಐಡಿ ನ್ಯೂ ಪಾಲಿಸಿ ಮಾಡಿದ ನಂತರ ಆ ಪಾಲಿಸಿಯ ಬಾಂಡನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮೊಬೈಲ್ನಲ್ಲಿ ನಾನು ತಿಳಿಸ್ಕೊಡಲಿದ್ದೇನೆ. ಇಲ್ಲಿ ಕೆಜೆಐಡಿ ಬಾಂಡ್ಗೆ ಅಪ್ಲೈ ಮಾಡಿದ ನಂತರ ಕೆಜೆಐಡಿ ವೆಬ್ಸೈಟ್ನಲ್ಲಿ ಮೊದಲಿಗೆ ಲಾಗಿನ್ ಮಾಡಿಕೊಳ್ತಕ್ಕಂಥ ಹಂತ ನಿಮಗೆ ಗೊತ್ತಿರುತ್ತೆ. ಆ ಲಾಗಿನನ್ನು ಮಾಡಿಕೊಳ್ಳಬೇಕಾಗಿರುತ್ತೆ. ಇಲ್ಲಿ ಕೆಜೆಐಡಿ ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ಮೆನ್ಯು ನಿಮ್ಮ ಲೆಫ್ಟ್ ಸೈಡ್ನಲ್ಲಿ ಎಡಗಡೆ ಕಾಣ್ತಕ್ಕಂತಹ ಈ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿದಾಗ ಹೋಮ್, ಡೌನ್ಲೋಡ್ ಡಿ ಎಸ್ ಸಿ ಟೂಲ್ ಕಿಟ್, ಮೈ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಈ ರೀತಿ ಟ್ಯಾಬ್ಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅನ್ನು ಕ್ಲಿಕ್ ಮಾಡಬೇಕು. ಲೈಫ್ ಇನ್ಶೂರೆನ್ಸ್ ಅನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲೈ ಕೆಜೆಐಡಿ ಪಾಲಿಸಿ, ನಂತರ ಎಂಪ್ಲಾಯಿ ಆಫೀಸ್ ಆ್ಯಂಡ್ ಅದರ್ ಡೀಟೇಲ್ಸ್, ಅದಾದ ನಂತರ ವ್ಯೂ ಕೆಜೆಐಡಿ ಪ್ರಪೋಸಲ್ ಅಂತಕ್ಕಂತಹ ಆಪ್ಷನ್ ಸಿಗಿರುತ್ತೆ. ಇಲ್ಲಿ ವ್ಯೂ ಕೆಜೆಐಡಿ ಪ್ರಪೋಸಲನ್ನು ಕ್ಲಿಕ್ ಮಾಡಿ, ನಂತರ ಝೂಮ್ ಮಾಡಿಕೊಂಡಾಗ ಅಲ್ಲಿ ಹೆಸರು, ಪ್ರಪೋಸಲ್ ನಂಬರ್, ನಂತರ ಪಾಲಿಸಿಯ ನಂಬರ್ ಬಂದಿರುತ್ತೆ, ಅದಾದ ನಂತರ ಪಾಲಿಸಿ ಬಾಂಡ್ ಅಂತಕ್ಕಂಥದ್ದು ಕಾಣ್ತಾ ಇರುತ್ತೆ. ಇಲ್ಲಿ ವ್ಯೂ ಪಾಲಿಸಿ ಬಾಂಡನ್ನು ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಪಾಲಿಸಿ ಬಾಂಡ್ ಡೌನ್ಲೋಡ್ ಆಗಿ ಸಿಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಕ್ರೀನ್ನ ಮೇಲೆ ಬರುತ್ತೆ. ನಂತರ ಮೇಲೆ ಕಾಣ್ತಕ್ಕಂಥ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಬೋದಾಗಿರುತ್ತೆ. ಇಲ್ಲಿ ಪಾಲಿಸಿ ಬಾಂಡ್ ಎಲ್ಲ ನಾವು ಮಾಡಿಸಿರ್ತಕ್ಕಂಥ ಪಾಲಿಸಿ ಬಾಂಡ್ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸನ್ನು ನೋಡಿ ಎಲ್ಲವೂ ಸಹ ಸರಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ನಂತರ ಮೇಲೆ ಕಾಣ್ತಕ್ಕಂತಹ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿದಾಗ ಅದು ನಮ್ಮ ಫೋನ್ಗೆ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಫೋನ್ನಲ್ಲೇ ನಮ್ಮ ಕೆಜೆಐಡಿ ಹೊಸ ಬಾಂಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮತ್ತೊಮ್ಮೆ ತಿಳಿಸ್ತೇನೆ, ಇಲ್ಲಿ ಆ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಬೇಕು. ಲೈಫ್ ಇನ್ಶೂರೆನ್ಸ್ ಕ್ಲಿಕ್ ಮಾಡಿ ಇಲ್ಲಿ ಬೆರಳಿನಲ್ಲಿ ಲೆಫ್ಟ್ ಸೈಡ್ಗೆ ಸಣ್ಣದಾಗಿ ಮೂವ್ ಮಾಡಬೇಕು. ಮೂವ್ ಮಾಡಿದಾಗ ಅಲ್ಲಿ ಕೆಜೆಐಡಿ ಪ್ರಪೋಸಲ್ ಕಾಣಸಿಗುತ್ತೆ. ಆ ಪ್ರಪೋಸಲ್ನಲ್ಲಿ ಕ್ಲಿಕ್ ಮಾಡಿ ನಮ್ಮ ಬಾಂಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಂತರ ಇಲ್ಲಿ ಮೇಲೆ ಕಾಣ್ತಕ್ಕಂಥ ಮೈ ಇನ್ಶೂರೆನ್ಸ್ ಡೀಟೇಲನ್ನು ಕ್ಲಿಕ್ ಮಾಡಿ, ಮೈ ಇನ್ಶೂರೆನ್ಸ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ಹೊಸ ಬಾಂಡ್ ಮಾಹಿತಿ ಸಹ ಅಲ್ಲಿ ಕಾಣಿಸ್ತಾ ಇರುತ್ತೆ. ನಂತರ ಈ ಬಾಂಡನ್ನು HRMS ನಲ್ಲಿ KJAD ಪ್ರೀಮಿಯಮನ್ನು ಕಟ್ ಮಾಡೋದಕ್ಕೆ ಆ್ಯಡ್ ಮಾಡಬೇಕಾಗಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಸರಿಯಾಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.